बार बार सावित्री सावित्री प्रभु अंत नोड कर्क बंदी ತಮ್ಮನಿಗೆ ಅನ್ನ ಇಟ್ಟ ಕೈ ನೋಡಿದ್ಯಾ ಸಾವಿತ್ರಿ ವಯಸ್ಸಿಗೆ ಮೀರಿದ ಗುಣ ಇವನು ಮ್ಯಾನೇಜರ್ ನನಗೆ ಸುಜಾತ ಸುಜಾತ ಏನಪ್ಪ ಸ್ವಲ್ಪ ಬಾಮ್ಮ सौंदर्य राशि तन सिकु निराश नम आत्महत्या तपिल नोड़ता ओ नम रंग अंतना इवन रंग अण्ण प्रभु अंत सर एलू परिचय मन नन केस अंतलवल सर हिंदे नीन केस हिंदे नान सूपरवैसर आगे ಅದೇ ಕೆಲಸನ ಇಲ್ಲೂ ಮಾಡಿದ್ರೆ ಆಯ್ತು ಥ್ಯಾಂಕ್ ಯು ಸರ್ ಆ ಪ್ರಭು ಅದೇ ನಿನ್ ರೂಮ್ ಥ್ಯಾಂಕ್ ಯು ಸರ್ ಇವನ್ ಯಾಕೆ ಸರ್ ಮನೆಯೊಳಗೆ ಸೇರಿಸಿದ್ರೆ ಮನೆಯಲ್ಲಿ ಒಬ್ಬರಾದರೂ ಒಳ್ಳೆಯವರು ಇರಲಿ ಅಂತ ಹಾಗಾದ್ರೆ ನೀವು ಒಳ್ಳೆಯವರಲ್ಲ ಅಂತ ತೀರ್ಮಾನ ಅಮ್ಮ ಕಾಫಿ ಯಾರು ನೀನು ನಾನು ಕುಕ್ಕು ಕುಕ್ಕ ಆ ಕುಕ್ಕಲ್ಲಿ ಅವನು ಕುಕ್ಕ ಕೊಟ್ಟರಲ್ಲ ನಿಮಗೆ ಯಾರು ಇಲ್ಲಿ ಕೆಲಸ ಕೊಟ್ಟಿದ್ದು ದಾಸಪ್ಪನವರು ಯಾರು ದಾಕ್ಷಿಣ್ಯದ ಕೆಲಸ ಮಾಡೋಂದ್ರು ಪ್ರಭುರಾಯರು ಪರ್ಮನೆಂಟ್ ಆ ಮಾಡೋಂದ್ರು ಕಾಫಿ ಮಾಡಿದೆ ನೀನು ಯಾರು ಮಾಲಿ ನಿಮಗೆ ಯಾರು ಇಲ್ಲಿ ಕೆಲಸ ಕೊಟ್ಟಿದ್ದು ದಾಸಪ್ಪನವರು ಯಾರು ದಾಕ್ಷಿಣ್ಯದ ಕೆಲಸ ಮಾಡೋಂದ್ರು ಪ್ರಭುಗಳು ಪರ್ಮನೆಂಟ್ ಆ ನೋಡ್ಕೊಂಡ್ರು ಪ್ರಭು ಅಮ್ಮ ಓ ನೋಡಯ್ಯ ಪ್ರತಿದಿನ ಕಾರ್ನ ತೊಳೆದಿಡಬೇಕು ಪೆಟ್ರೋಲ್ ಟ್ಯಾಂಕ್ ಯಾವಾಗಲೂ ಫುಲ್ ಆಗಿರಬೇಕು ಯಜಮಾನರ ಮಗಳು ಎಷ್ಟು ದೂರ ಹೋಗಬೇಕು ಅಂದ್ರೆ ಅಷ್ಟು ದೂರ ಹೋಗಲು ತಯಾರಾಗಿರಬೇಕು ನಿಮಗೆ ಏನೇ ಹಣ ಬೇಕಾದರೂ ನನ್ನೇ ಕೇಳಬೇಕು ಪೆಟ್ರೋಲ್ ಗೆ ಅದಕ್ಕೆ ಇದಕ್ಕೆ ನಮಸ್ಕಾರ ಅಮ್ಮ ಬರ್ತೀನಿ ನಿಮಗೆ ಬೇಕಾದ ಹಣ ನೀನು ಕೊಟ್ಟಿಯಾ ಅಪ್ಪ ಏನಮ್ಮ ಸುಜಾತ ಇದು ಬೆಳಗ್ಗೆನೆ ಕೂಗಾಡ್ತಾ ಇದೀಯಲ್ಲ ಅವನ ಕಾಲಿಟ್ಟು 24 ಗಂಟೆಲಿ ಈ ಮನೆ ವ್ಯವಹಾರನೇ ವ್ಯತ್ಯಾಸ ಆಗಿದೆಯಲ್ಲ ಏನ್ ಕಾರಣ ಅವನು ಏನಾದರೂ ಮದ್ದ ಹಾಕಿ ನಿಮ್ಮನ್ನ ವಶ ಮಾಡ್ಕೊಂಡಿದಾರಾ ಈ ದಾಸಪ್ಪನ ವಶಪಡಿಸಿಕೊಳ್ಳೋ ಶಕ್ತಿ ಯಾರಿಗೂ ಇಲ್ಲಮ್ಮ ಹಾಗಾದ್ರೆ ಆ ತರ್ಲ ರೆಕಮೆಂಡ್ ಮಾಡ್ದ ಅಂತ ನನ್ನ ಕಾರ್ಗೆ ಹೊಸ ಡ್ರೈವರ್ ಯಾಕಿಟ್ಟೆ ಹಾಗಲ್ಲಮ್ಮ ನಿನಗೆ ಕಾರ್ ಡ್ರೈವ್ ಮಾಡೋದು ಗೊತ್ತೇ ಹೊರತಾಗಿ ರಿಪೇರಿ ಮಾಡೋದು ಗೊತ್ತಿಲ್ಲ ಆ ಪ್ರಭು ಮೇಲಿನ ಕೋಪಕ್ಕೆ ಕಲ್ಲಲ್ಲಿ ಮುಳ್ಳಲ್ಲಿ ನಡೆಕೊಂಡು ಬಂದು ರಾತ್ರಿ ಎಲ್ಲ ನರಳದಿಯಂತೆ ಅವನ ಔಷಧಿ ಕೊಡೋಕೆ ಬಂದ್ರೆ ಬೇಡ ಅಂದಿಯಂತೆ ನಿನ್ನ ಪರಿಸ್ಥಿತಿ ನೋಡಿ ಅವನು ಎಷ್ಟು ಪೇಚಾಡ್ದ ಗೊತ್ತಾ ಅದು ಅಲ್ಲದೆ ಹಿಂದಿದ್ದ ಆಳುಗಳೆಲ್ಲ ಸಂಬಳ ಜಾಸ್ತಿ ಕೇಳಿದ್ರು ಅಂತ ಅವರನ್ನೆಲ್ಲ ಡಿಸ್ಮಿಸ್ ಮಾಡಿ ಅವರು ಕೊಡ್ತಿದ್ದ ಅರ್ಧ ಸಂಬಳಕ್ಕೆ ಇವರು ಫಿಕ್ಸ್ ಮಾಡಿದಾನೆ ಇವರು ಯಾರು ಗೊತ್ತಾ ಎಲ್ಲ ನಮ್ಮೂರ್ನವರೇ ಅವನ್ನ ಏನೋ ಸತ್ತು ಹೋದ ಫಾರೆಸ್ಟ್ ಆಫೀಸರ್ ಹೆಂಡತಿ ಫೋಟೋ ಇವನ ಪೆಟ್ಟಿಗೆಲ್ಲ ಅವಳಿಗೂ ಇವನಿಗೆ ಏನು ಸಂಬಂಧ ಅದೇ ನನಗೂ ಅರ್ಥ ಆಗ್ತಿಲ್ಲ ಈ ವಿಷಯನ ತಕ್ಷಣ ನಮ್ಮ ಅಪ್ಪನಿಗೆ ಹೇಳಬೇಕು ಇಲ್ಲ ನಾವು ಹೇಳಬಾರದು ಹೇಳಿದ್ರೆ ನಾವೇ ಏನೋ ಮಾಡಿದೀವಿ ಅಂತ ತಿಳ್ಕೊತಾರೆ ಅದನ್ನ ಅವರೇ ತಿಳ್ಕೊಳ್ಳೋ ಹಾಗೆ ಮಾಡಬೇಕು ಅದು ಸರಿನೇ ಆದ್ರೆ ಅವರಾಗೆ ಪ್ರಭು ಪೆಟ್ಟಿಗೆನೇ ತೆಗೆದು ನೋಡೋ ಹಾಗೆ ಮಾಡಬೇಕಲ್ಲ ಅದು ತುಂಬಾ ಸುಲಭ ನಾಳೆ ನಿಮ್ಮ ಡೈಮಂಡ್ ನೆಕ್ಲೇಸ್ ಕಳೆದು ಹೋಗಿದೆ ಅಂತ ಒಂದು ಸಣ್ಣ ನಾಟಕ ಆಡಿದ್ರೆ ಆಯ್ತು ಆಗ ಎಲ್ಲರೂ ಪೆಟ್ಟಿಗೆನೂ ಹುಡುಕಬೇಕಾಗುತ್ತೆ ಆಗ ಪ್ರಭು ಪೆಟ್ಟಿಗೆನೂ ಬರುತ್ತೆ ಫೋಟೋ ವಿಷಯ ತಾನಾಗೆ ಗೊತ್ತಾಗುತ್ತೆ ಗುಡ್ ಐಡಿಯಾ
ಏನ್ ಗುರು, ನನಗ್ ಗೊತ್ತಿಲ್ಲದ ಪಟ್ಟಣಗಳು ಇಟ್ಕೊಂಡಿದ್ಯೋ? ಅದು ಬ್ರಹ್ಮಚಾರಿ ಸಂಜೀವಿನಿ ಕಣವ್ರ ಆತ ನಿನಗೊಂದು ಪಟ್ಟಣ ಕೊಡ್ತೀನಿ. ಹೇಳ್ತೀರಾ? ನಮ್ ಬಗ್ಗೆ ನಿಮಗ್ ಗೊತ್ತಿಲ್ಲ ಸರ್. ಇವನು ಕಣ್ಣು ಮುಚ್ಕೊಂಡ್ರೆ ನಾನು ಬಾಯಿ ಮುಚ್ಕೊತೀನಿ, ನಾನು ಬಾಯಿ ಮುಚ್ಕೊಂಡ್ರೆ ಇವನು ಕಿವಿ ಮುಚ್ಕೊಂಡ್ಬಿಡ್ತಾನೆ. ಅಂತ ಜಾತಿಗೆ ಸೇರಿದವರು ಸರ್. ನಾವು ಸುಳ್ಳು ಪುಳ್ಳು ಹೇಳ್ಬಹುದು ಸರ್, ಆದ್ರೆ ಕಳ್ತನ ಮಾಡೋರಲ್ಲ ಸರ್. ಕಳ್ತನ ಮಾಡೋರು ಮುಚ್ಚಲು ಬಾಯಿನ, ಅದ್ ನಂಗೆ ಗೊತ್ತು. ನಿಮಗ್ ಗೊತ್ತಾ? ಇವ್ರ ಗೊತ್ತಂತೆ ಏನ್ ಮಾಡ್ರೆ? ಇವ್ರ ಗೊತ್ತಂತೆ, ಇವ್ರ ಪೆಟ್ಟಿ ತೆಗೆದು ನೋಡ್ಬಿ, ನೆಕ್ಲೆಸ್ ಸಿಕ್ಬಿಡ್ತು. ಎಲ್ರ ಪೆಟ್ಟಿಗೆನು ಹುಡುಕಾಯ್ತು. ಇನ್ನೊಂದ್ ಪೆಟ್ಟಿಗೆ ಇದೆ. ಯಾರ್ದು? ಅದೇ ನಿಮ್ದು ಪ್ರಭುದು. ಛೇ ಛೇ ಛೇ, ಅವನ್ ಜೆಂಟಲ್ಮನ್. ನ್ಯಾಯ ಅನ್ನೋದು ಜೆಂಟಲ್ಮನ್ಗೆ ಬೇರೆ, ಲೋಫರ್ಗೆ ಬೇರೆ ಇರಲ್ಲ. ಎಲ್ರಿಗೂ ಒಂದೇ. ಹೌದಾ? ಏ ತಗೊಂಬರ ಪೆಟ್ಟಿಗೆನ. ತರ್ಲ ಹೋಗ್ ತಗೊಂಬರ. ಅರೆ, ಏನ್ ಎಲ್ರು ಪೆಟ್ಟಿಗೆನ ಹುಡುಕ್ತಾ ಇದ್ದೀರಾ? ಏನಾದ್ರು ಕಳೆದೋಗಿದ್ಯಾ? ಕರೆಕ್ಟ್ ಆಗಿ ಹೇಳಿದ್ರಿ. ನನ್ ಡೈಮಂಡ್ ನೆಕ್ಲೆಸ್ ಕಳ್ದು ಹೋಗಿದೆ, ಎಲ್ರ ಪೆಟ್ಟಿಗೆನ ಹುಡುಕಾಯ್ತು. ನಿಮ್ದೊಂದು ಬಾಕಿ ಇತ್ತು, ಹುಡುಕ್ತಾ ಇದ್ದೀವಿ. ನನ್ ಪೆಟ್ಟಿಗೆನ? ಹ್ಮ್. ಏನ್ ನೋಡ್ತಾ ಇದ್ದೀಯ? ತೆಗಿಯೋ. ನಾನೇ ತೆಗಿತೀನಿ ಬಿಡ. ಸದ್ಯ ಒಳ್ಳೇದಾಯ್ತು, ನನ್ನ ಪೆಟ್ಟಿಗೆಲ್ ತಂದಿಟ್ಟು ನನ್ನ ಮೇಲೆ ತಪ್ಪು ಹೊರಿಸ್ತಿಲ್ವಲ್ಲ, ಅಷ್ಟು ಸಾಕು. ಏನ್ ಸರ್, ಈ ಫೋಟೋದಲ್ಲಿರೋರು ಯಾರು ಅಂತ ನಿಮಗ್ ಗೊತ್ತಾ? ಈ ಫೋಟೋ ನಿನಗೆ ಹ್ಯಾಕ್ ಸಿಕ್ತು? ನನ್ನ ತಮ್ಮ ರಂಗ ಹ್ಯಾಕ್ ಸತ್ತ ಅಂತ ವಿಚಾರಿಸೋಣ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ. ಪೊಲೀಸರು ಇದನ್ನ ನನಗೆ ಕೊಟ್ರು. ಇದು ರಂಗನ್ ಗುರುತೇ ಸಿಕ್ತಂತೆ. ರಂಗನ್ಗೆ ನಿಮ್ಮನ್ ಬಿಟ್ರೆ ಊರಲ್ಲಿ ಬೇರೆ ಯಾರು ಗೊತ್ತಿಲ್ಲ. ಈ ಫೋಟೋ ಮಾತ್ರ ಯಾಕೆ ಬಂತು? ಈಕೆ ಯಾರು? ಏನಿಲ್ಲ ಪ್ರಭು, ಈಕೆ ಫಾರೆಸ್ಟ್ ಆಫೀಸರ್ ಹೆಂಡತಿ. ನಮ್ ರಂಗ ಆಗಾಗ ಅವ್ರ ಮನೆಗೆ ಹೋಗಿ ಅದು ಇದು ಕೆಲಸ ಮಾಡಿ ಊಟ ಮಾಡ್ಕೊಂಡು ಬರ್ತಿದ್ದ. ಆ ಫಾರೆಸ್ಟ್ ಆಫೀಸರ್ ಸತ್ತ ಮೇಲೆ ಇವಳು ಹೇಳದೆ ಕೇಳದೆ ರಾತ್ರೋ ರಾತ್ರಿ ಊರ್ ಬಿಟ್ಟು ಹೊರಟೋದ್ಲು. ಆ ಫೋಟೋ ಇಟ್ಕೊಂಡು ಏನ್ ಮಾಡ್ತೀಯ? ಹರಿದು ಬಿಸಾಕು. ಬಹಳ ಅನ್ಯಾಯ, ಬಹಳ ಅನ್ಯಾಯ.